ಆಧಾರ್ ಕಾರ್ಡ್ ಹಾಗೂ ಲಿಂಕ್ ಅಂದ್ರೆ ಈ ಪ್ಯಾನ್ ಕಾರ್ಡ್ ಲಿಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗಿದೆ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನ ನೋಡ್ತಾ ಹೋಗೋಣ ಏಪ್ರಿಲ್ 1 ರಿಂದ ಆರ್ಥಿಕ ಜಗತ್ತಿನಲ್ಲಿ ಹಲವು ಬದಲಾವಣೆ ಆಗುತ್ತೆ ನೀವು ಆಧಾರ್ ಕಾರ್ಡ್ ಗೆ ಪ್ಯಾನ್ ಲಿಂಕ್ ಮಾಡಿದ್ದೀರಾ ಪ್ಯಾನ್ ಆಧಾರ್ ಲಿಂಕ್ ಮಾಡಲು ಮಾರ್ಚ್ 31 ಕೊನೆಯ ದಿನ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಗೆ ಇನ್ನು 5 ದಿನ ಮಾತ್ರ ಬಾಕಿ ಇದೆ ಈ ಬಾರಿ ಡೆಡ್ಲೈನ್ ವಿಸ್ತರಣೆ ಆಗುವಂತ ಸಾಧ್ಯತೆ ಕೂಡ ಅನುಮಾನ ಅಂತ ಹೇಳಲಾಗ್ತಿದೆ ಮಾರ್ಚ್ 31 ರೊಳಗೆ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಈ ಬಾರಿ ಡೆಡ್ಲೈನ್ ವಿಸ್ತರಣೆ ಆಗುವಂತ ಸಾಧ್ಯತೆ ಕೂಡ ಇಲ್ಲ ಹಾಗಾಗಿ ಮಾರ್ಚ್ 31 ರೊಳಗೆ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಇಲ್ಲದಿದ್ದರೆ ನಿಮ್ಮ ಪ್ಯಾನ್ ಕಾರ್ಡ್ ನಿಷ್ಕ್ರಿಯ ಆಗುತ್ತೆ 1000 ದಂಡದೊಂದಿಗೆ ಮಾರ್ಚ್ 31 ರ ತನಕ ಪ್ಯಾನ್ ಕಾರ್ಡ್ ಹಾಗೂ ಆಧಾರ್ ಲಿಂಕ್ ಗೆ ಅವಕಾಶ ಇದೆ ಆಧಾರ್ ಲಿಂಕ್ ಆಗದಿದ್ದರೆ ಏಪ್ರಿಲ್ 1 ರ ಬಳಿಕ ಪ್ಯಾನ್ ಕಾರ್ಡ್ ನಿಷ್ಕ್ರಿಯ ಆಗಲಿದೆ ಹೊಸ ಪ್ಯಾನ್ ಕಾರ್ಡ್ ಪಡೆದು ಲಿಂಕ್ ಮಾಡಲು 10000 ರೂಪಾಯಿ ದಂಡವನ್ನ ತೆರಬೇಕಾಗುತ್ತೆ ಈಗ 1000 ರೂಪಾಯಿ ದಂಡದೊಂದಿಗೆ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಅನ್ನು ಲಿಂಕ್ ಮಾಡಿ ಇಲ್ಲದಿದ್ದರೆ ನಿಮ್ಮ ಪ್ಯಾನ್ ಕಾರ್ಡ್ ನಿಷ್ಕ್ರಿಯ ಆಗುತ್ತೆ ಕಾರ್ಡ್ ಒಮ್ಮೆ ಅಮಾನ್ಯವಾದರೆ ಅದನ್ನ ಬಳಸಲು ಸಾಧ್ಯ ಆಗೋದಿಲ್ಲ ತೆರಿಗೆ ಪ್ರಯೋಜನಗಳು ಮತ್ತು ವಹಿವಾಟುಗಳನ್ನು ಪಡೆಯುವಲ್ಲಿ ಬಹಳ ತೊಂದರೆ ಸಮಸ್ಯೆಗಳು ಉಂಟಾಗುತ್ತೆ ಪ್ಯಾನ್ ನಂಬರ್ ಇಲ್ಲದೆ ಯಾವುದೇ ಹಣಕಾಸು ವ್ಯವಹಾರ ನಿಭಾಯಿಸೋದು ಕಷ್ಟ ಆಗುತ್ತೆ ಬ್ಯಾಂಕ್ ನಲ್ಲಿ ಖಾತೆ ತೆರೆಯೋದ್ರಿಂದ ಹಿಡಿದು ಹೂಡಿಕೆ ಮಾಡಲು ಪ್ಯಾನ್ ಕಾರ್ಡ್ ಬೇಕೇ ಬೇಕು ಎಲ್ಲಾ ಹಣಕಾಸಿನ ವ್ಯವಹಾರಗಳಿಗೂ ಪ್ಯಾನ್ ಕಾರ್ಡ್ ಬೇಕೇ ಬೇಕು ಹಾಗಾಗಿ ಆದಷ್ಟು ಬೇಗ ಅಂದ್ರೆ ಮಾರ್ಚ್ 31 ರೊಳಗೆ ಲಿಂಕ್ ಮಾಡಿಸಿ ಪ್ಯಾನ್ ಕಾರ್ಡ್ ಇಲ್ಲದಿದ್ರೆ ನಿಮ್ಮ ಹಣಕಾಸಿನ ವ್ಯವಹಾರಗಳು ಸ್ಥಗಿತವಾಗಬಹುದು ಆಧಾರ್ ಕಾರ್ಡ್ ಗೆ ಪ್ಯಾನ್ ಲಿಂಕ್ ಮಾಡದಿದ್ರೆ ಏನೆಲ್ಲಾ ತೊಂದರೆಗಳು ಆಗುತ್ತೆ ಏನೆಲ್ಲಾ ತೊಂದರೆಗಳು ಆಗಬಹುದು ಕಾರ್ಡ್ ಒಮ್ಮೆ ಅಮಾನ್ಯವಾದರೆ ಬಹಳ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ಬಹಳ ಸಮಸ್ಯೆಗಳು ಎದುರಾಗುತ್ತೆ ಈಗ 1000 ದಂಡದೊಂದಿಗೆ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನು ಆಧಾರ್ ನೊಂದಿಗೆ ಲಿಂಕ್ ಮಾಡಿಸಿ ಇಲ್ಲದಿದ್ದರೆ 10000 ಮತ್ತೆ ನೀವು ಪ್ಯಾನ್ ಕಾರ್ಡ್ ಅನ್ನು ಮಾಡಿಸಿ ಆನಂತರ ಲಿಂಕ್ ಮಾಡಿಸಬೇಕು ಅಂತಂದ್ರೆ 10000 ರೂಪಾಯಿ ದಂಡವನ್ನ ತೆರಬೇಕಾಗುತ್ತೆ ಹಾಗಾದ್ರೆ ಯಾವ ರೀತಿ ಪ್ರೊಸೀಜರ್ ಇದು ಯಾವ ರೀತಿ ಲಿಂಕ್ ಮಾಡುವಂತದ್ದು ಅನ್ನೋದನ್ನ ಗಮನಿಸುತ್ತಾ ಹೋಗೋಣ ಆದಾಯ ತೆರಿಗೆಯ ಈ ಫೈಲಿಂಗ್ ಪೋರ್ಟಲ್ ಅನ್ನ ನೀವು ಓಪನ್ ಮಾಡಬೇಕು ಈಗಾಗಲೇ ನೋಂದಾಯಿಸದಿದ್ದರೆ ಅಲ್ಲಿ ನೀವು ನೋಂದಾಯಿಸಬೇಕಾಗುತ್ತೆ ನಿಮ್ಮ ಪ್ಯಾನ್ ಸಂಖ್ಯೆ ನಿಮ್ಮ ಬಳಕೆದಾರ ಐಡಿ ಆಗಿರುತ್ತೆ ನಿಮ್ಮ ಬಳಕೆದಾರ ಐಡಿ ಪಾಸ್ವರ್ಡ್ ಮತ್ತು ಜನ್ಮ ದಿನಾಂಕವನ್ನು ನಮೂದಿಸುವ ಮೂಲಕ ಲಾಗಿನ್ ಮಾಡಬೇಕು ಪಾಪ್ ಅಪ್ ವಿಂಡೋ ಕಾಣಿಸಿಕೊಳ್ಳುತ್ತೆ ಅದರ ಮೇಲೆ ಆಧಾರ್ ನೊಂದಿಗೆ ಪ್ಯಾನ್ ಲಿಂಕ್ ಮಾಡಲು ನಿಮ್ಮನ್ನ ಕೇಳಲಾಗುತ್ತೆ ಅದು ಬರದಿದ್ದರೆ ಪ್ರೊಫೈಲ್ ಸೆಟ್ಟಿಂಗ್ಸ್ ಗೆ ಹೋಗಿ ಲಿಂಕ್ ಆಧಾರ್ ಕ್ಲಿಕ್ ಮಾಡಿ ಈಗ ಪ್ಯಾನ್ ನಲ್ಲಿ ಹುಟ್ಟಿದ ದಿನಾಂಕ ಮತ್ತು ಲಿಂಗ ವಿವರಗಳು ಇಲ್ಲಿ ಗೋಚರಿಸುತ್ತೆ ಈ ವಿವರಗಳನ್ನು ನಿಮ್ಮ ಆಧಾರ್ ವಿವರಗಳೊಂದಿಗೆ ಹೊಂದಿಸಬೇಕು ಈ ವಿವರವು ಎರಡು ದಾಖಲೆಗಳಲ್ಲಿ ಹೊಂದಿಕೆಯಾಗದಿದ್ದರೆ ನೀವು ತಪ್ಪಾಗಿರೋದನ್ನ ಸರಿಪಡಿಸಬೇಕು ವಿವರಗಳು ಹೊಂದಾಣಿಕೆಯಾಗಿದ್ದರೆ ನಿಮ್ಮ ಆಧಾರ್ ಸಂಖ್ಯೆಯನ್ನ ನಮೂದಿಸಿ ಮತ್ತು ಈಗ ಲಿಂಕ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನು ಆಧಾರ್ ಕಾರ್ಡ್ ನೊಂದಿಗೆ ಲಿಂಕ್ ಮಾಡಲಾಗಿದೆ ಎಂದು ಪಾಪ್ ಅಪ್ ಸಂದೇಶವು ಕಾಣಿಸಿಕೊಳ್ಳುತ್ತೆ ನಿಮ್ಮ ಪ್ಯಾನ್ ಅನ್ನು ಆಧಾರ್ ನೊಂದಿಗೆ ಲಿಂಕ್ ಮಾಡಲು ನೀವು ಅಲ್ಲಿ ಕಾಣಿಸ್ತಾ ಇರುವಂತ https://www.egov ಆದಾಯ ತೆರಿಗೆ ಈ ಫೈಲಿಂಗ್ ಪೋರ್ಟಲ್ ಅನ್ನು ನೀವು ಓಪನ್ ಮಾಡಿ ಇನ್ನು ಇದನ್ನ ಪರಿಶೀಲಿಸುವುದು ಹೇಗೆ ಅನ್ನೋದನ್ನ ಕೂಡ ನಾವು ತೋರಿಸ್ತಾ ಇದ್ದೀವಿ ಆ ವೆಬ್ಸೈಟ್ ಅನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಆ ವೆಬ್ಸೈಟ್ ಅನ್ನು ನೀವು ನೋಟ್ ಮಾಡ್ಕೋಬಹುದು ಅಂದ್ರೆ ಯಾವ ರೀತಿ ಪರಿಶೀಲನೆ ಮಾಡಬೇಕು ಯಾವ ರೀತಿ ಲಿಂಕ್ ಮಾಡಬೇಕು ಅನ್ನುವಂತ ಆ ಪ್ರೊಸೀಜರ್ ಹೇಗೆ ಯಾವ ವೆಬ್ಸೈಟ್ ಗೆ ಹೋಗಬೇಕು ಅನ್ನುವಂತ ವೆಬ್ಸೈಟ್ ಅನ್ನು ನಿಮ್ಮ ಮುಂದೆ ಇಟ್ವಿ ಜೊತೆಗೆ ಪರಿಶೀಲನೆ ಮಾಡೋದು ಹೇಗೆ ಅನ್ನೋದನ್ನ ಕೂಡ ಆ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಆಧಾರ್ ಸೇವೆಗಳ ಮೆನುವಿನಿಂದ ಆಧಾರ್ ಲಿಂಕ್ ಮಾಡುವ ಸ್ಥಿತಿಯನ್ನು ನೀವು ಆಯ್ಕೆ ಮಾಡ್ಕೋಬೇಕು ಈಗ ನಿಮ್ಮ 12 ಅಂಕಿಗಳ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಹಾಗೂ
ಗೆಟ್ ಸ್ಟೇಟಸ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಪ್ಯಾನ್ ಕಾರ್ಡ್ ಸಂಖ್ಯೆ ಮತ್ತು ಕ್ಯಾಪ್ಚಾ ಕೋಡ್ ಅನ್ನು ನಮೂದನೆ ಮಾಡಬೇಕು. ನಿಮ್ಮ ಪ್ಯಾನ್ ಹಾಗೂ ಆಧಾರ್ ಲಿಂಕ್ ಮಾಡುವ ಸ್ಥಿತಿಯನ್ನು ಪರಿಶೀಲಿಸಲು ಗೆಟ್ ಲಿಂಕ್ ಮಾಡುವ ಸ್ಥಿತಿಯನ್ನು ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಪ್ಯಾನ್ ನೊಂದಿಗೆ ಲಿಂಕ್ ಆಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನ ನೀವು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಕಾಣ್ತೀರಿ. ಇನ್ನು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಎಕ್ಸಿಕ್ಯೂಟಿವ್ ಎಡಿಟರ್ ಆಗಿರುವ ಚಂದನ್ ಶರ್ಮಾ ನೇರವಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿ ಇರ್ತಾರೆ. ಚಂದನ್ ಶರ್ಮಾ, ಈಗಾಗಲೇ ಈ ಪ್ಯಾನ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ ಲಿಂಕ್ ಹೇಗೆ, ಇದರಿಂದ ಒಂದು ವೇಳೆ ಲಿಂಕ್ ಮಾಡಲಿಲ್ಲ ಅಂತಂದ್ರೆ ಏನಾಗಬಹುದು ಅನ್ನುವಂತ ಗೊಂದಲ ಸಾಕಷ್ಟಿದೆ. ಇದರ ಪ್ರೊಸೀಜರ್, ಒಂದು ವೇಳೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಮಾಡದೇ ಇದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ, ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ. ರಜನಿ, ಬಹಳ ಬೇಕಾದಂಥ ಪ್ರಶ್ನೆ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಸನ್ನಿವೇಶದಲ್ಲಿ ನಾವೆಲ್ಲರೂ ಕೂಡ ಇವಾಗಿದ್ದೀವಿ. ಆಧಾರ್ಗೆ ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡುವ ಸದುದ್ದೇಶ ಭಾರತ ಸರ್ಕಾರದ್ದು ಏನು ಅಂತಂದರೆ, ಪ್ರತಿ ವ್ಯವಹಾರಗಳ ಬಗ್ಗೆ ಕೂಡ ನೀಟಾದಂಥ ಮಾಹಿತಿ ಸಿಗುವಂತಾಗಲಿ ಮತ್ತು ಟ್ಯಾಕ್ಸ್ ಇವೇಷನ್ನಿಂದ ತಪ್ಪಿಸಿಕೊಳ್ಳದ ರೀತಿಯಲ್ಲಿ ಬಹಳ ಪ್ರಯತ್ನಶೀಲರಾಗಿ ಆಗಲಿ ಅನ್ನೋದು ಭಾರತ ಸರ್ಕಾರದ ಉದ್ದೇಶ. ಹಾಗಾಗಿ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಬೇಕು ಅಂತ ಈಗಾಗಲೇ ಕಳೆದ 2 ವರ್ಷದಿಂದ ಹೇಳ್ಕೊಂಡು ಬರ್ತಾನೆ ಇದೆ. ಸುಮಾರು ಜನ ಈಗಾಗಲೇ ಲಿಂಕ್ ಮಾಡಿದ್ದಾರೆ. ನಾವು ಹೊಸ ಬ್ಯಾಂಕ್ ಅಕೌಂಟ್ ಓಪನ್ ಮಾಡುವಾಗ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಈಗಾಗಲೇ ಅದನ್ನು ಲಿಂಕ್ ಮಾಡಿದ್ದೇವೆ. ಆದರೆ ಲಿಂಕ್ ಮಾಡಿದವರು ಕೂಡ ಬಹಳ ಜನ ಇದ್ದಾರೆ. ಈ ಹಿಂದೆ ಲಿಂಕ್ ಮಾಡೋದು ಉಚಿತವಾಗಿತ್ತು, ನಂತರದಲ್ಲಿ 500 ರೂಪಾಯಿ ಫೈನ್ ಅಂತ ಹೇಳಲಾಗ್ತಾ ಇತ್ತು. ಅದಾದ ಮೇಲೆ ಜುಲೈ 2022ರಿಂದ March 31, 2023ರವರೆಗೆ ಅವಕಾಶವನ್ನು ಕೊಡುತ್ತೆ ಇನ್ಕಮ್ ಟ್ಯಾಕ್ಸ್ ಗೌರ್ಮೆಂಟ್ ಪೋರ್ಟಲ್ ಅವರು 1,000 ರೂಪಾಯಿನ ಫೈನು ಅಂತ ಅವರು ಹೇಳ್ತಾರೆ. ಈಗ ನಾನು ನೇರವಾಗಿ ನನ್ನ ಕಂಪ್ಯೂಟರ್ ಸ್ಕ್ರೀನ್ನ ಕಡೆಗೆ ತಿರುಗ್ತೇನೆ. ಒಂದು ವೇಳೆ ಲಿಂಕ್ ಆಗಲಿಲ್ಲ ಅಂತಂದರೆ ಬ್ಯಾಂಕ್ ಅಕೌಂಟ್ ಫ್ರೀಸಿಂದ ಹಿಡಿದು ಪ್ಯಾನು ನಮ್ಮದು ಏನಿರುತ್ತೆ ಆ ಪ್ಯಾನು ಸಂಪೂರ್ಣವಾಗಿ ನಿಷ್ಕ್ರಿಯವಾಗಬಹುದು ಅಂತ ಹೇಳಲಾಗ್ತಾ ಇದೆ. ಪ್ರಾಬಬಲಿ 31 ಮಾರ್ಚ್ 2023 ಆದಮೇಲೆ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೋ ಇಲ್ಲವೋ ಗೊತ್ತಿಲ್ಲ. ಲೆಟ್ ಮೀ ಗೋ ಟು ಮೈ ಕಂಪ್ಯೂಟರ್ ಸ್ಕ್ರೀನ್ ನಾವು ರಜನಿ. ನಾವು ನೇರವಾಗಿ ಹೋಗಬೇಕಾಗಿರೋದು incometax.gov.in incometax.gov.in ಅಥವಾ IN ವೆಬ್ಸೈಟ್ಗೆ ನಾವು ಲಾಗಿನ್ ಮಾಡಿದ್ರೆ ನಮಗೆ ಇಲ್ಲಿ ಹಲವು ರೀತಿಯ ಆಪ್ಷನ್ಸ್ಗಳು ಕಾಣಿಸ್ತವೆ. ಒಂದು ಇ ವೆರಿಫೈ ರಿಟರ್ನು, ಲಿಂಕ್ ಆಧಾರ್ ಸ್ಟೇಟಸ್ಸು, ಮೂರನೇ ಆಪ್ಷನ್ನು ನಮಗೆ ಕಾಣಿಸೋದು ಲಿಂಕ್ ಆಧಾರ್ ಅಂತ. ಅದರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ಲಿಂಕ್ ಆಧಾರ್ ಹೇಗೆ ಮಾಡೋದು ಅಂತ ಒಂದಿಷ್ಟು ಇನ್ಫಾರ್ಮೇಷನ್ ಬರುತ್ತೆ. ಇದರ ಕೆಳಗೆ ಪ್ಯಾನ್ ನಂಬರು ಮತ್ತು ನಮ್ಮ ಆಧಾರ್ ನಂಬರ್ನ ನಾವು ಟೈಪ್ ಮಾಡಬೇಕಾಗತ್ತೆ. ನಾನು ಒಂದು ಸ್ಯಾಂಪಲ್ಲಾಗಿ ತೆಗೆದುಕೊಂಡು ಪ್ಯಾನ್ ನಂಬರ್ ಮತ್ತು ಆಧಾರ್ ನಂಬರ್ನ ಟೈಪ್ ಮಾಡ್ತೀನಿ. ಒಂದು ವೇಳೆ ಲಿಂಕ್ ಆಗಿದ್ದರೆ ಏನು ಮೆಸೇಜ್ ಬರುತ್ತೆ, ಲಿಂಕ್ ಆಗಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದನ್ನು ರಾಜ್ಯದ ಜನಕ್ಕೆ ನಾವು ತಿಳಿಸ್ತಾ ಹೋಗೋಣ. ಓಕೆ, ನಾನು ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್. ನಾನು ಒಂದು ಪ್ಯಾನ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಅದರ ಕೆಳಗೆ ನಾನು ಆಧಾರ್ ನಂಬರ್ನ ಕೂಡ ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಇದರ ಕೆಳಗೆ ನಮಗೆ ಇಲ್ಲಿ ವ್ಯಾಲಿಡೇಟ್ ಅಂತ ಬಹಳ ಸ್ಪಷ್ಟವಾದಂಥ ಒಂದು ಬಟನ್ ಆಕ್ಟಿವೇಟ್ ಆಗುತ್ತೆ. ನನಗೆ ಇಲ್ಲಿ ಮೆಸೇಜ್ ಬಂತು, ತಾವಿಲ್ಲಿ ನೋಡ್ಬೋದು, ಪ್ಲೀಸ್ ಜೂಮ್ ಇನ್ ಟು ದಿಸ್, ಯುವರ್ ಪ್ಯಾನ್ ನಂಬರ್ ಬಂತು ಈಸ್ ಆಲ್ರೆಡಿ ಲಿಂಕ್ಡ್ ಟು ಗಿವನ್ ಆಧಾರ್. ಅಂದರೆ ನಾನಿವಾಗ ಯಾವ ಪ್ಯಾನ್ ನಂಬರ್ನ ಎಂಟರ್ ಮಾಡಿದೆ ಅದು ಆಧಾರ್ ಕಾರ್ಡ್ಗೆ ಈ ಹಿಂದೇನೆ ಲಿಂಕ್ ಆಗಿದೆ. ಸೊ ದಟ್ ಐ ನೀಡ್ ನಾಟ್ ಟು ಡೂ ಎನಿಥಿಂಗ್, ನಾನು ಏನನ್ನೂ ಕೂಡ ಮಾಡುವ ಅವಶ್ಯಕತೆ ಇಲ್ಲ. ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ ನಾನಿವಾಗ. ಲೆಟ್ ಮೀ ಟೇಕ್ ಅನದರ್ ಎಕ್ಸಾಂಪಲ್. ನಾವು ನೋಡಿ, ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ನಾವು ಅದನ್ನು ಇಲ್ಲಿ ಹಾಕ್ತಾ ಇದ್ದೀವಿ. ಪ್ರಾಬಬಲಿ ನಾವು ಈ ನಂಬರ್ನ ಇಲ್ಲಿ ಮಾರ್ಕ್ ಮಾಡಬೇಕಾಗತ್ತೆ ಅಂತ ಅನ್ಸುತ್ತೆ. ವಿ ವಿಲ್ ಡೂ ದಟ್, ಡೋಂಟ್ ವರಿ ಅಬೌಟ್ ಇಟ್. ಓಕೆ, ನಾನು ಇಲ್ಲಿ ಕೆಳಗೆ ಬರ್ತೀನಿ. ಓಕೆ, ಇದನ್ನು ವ್ಯಾಲಿಡೇಟ್ ಮಾಡುವ ಪ್ರಯತ್ನ ಮಾಡ್ತೀನಿ. ಸಿ, ದಿಸ್ ಈಸ್ ನಾಟ್ ಲಿಂಕ್ ಟು ಆಧಾರ್ ಕಾರ್ಡ್. ಈ ಪ್ಯಾನ್ ನಂಬರ್ ಏನಿದೆ ಈಸ್ ನಾಟ್ ಲಿಂಕ್ ಟು ಆಧಾರ್ ಕಾರ್ಡ್. ಸೊ ಅವಾಗ ಏನಂತ ಬರುತ್ತೆ,
ಕಂಟಿನ್ಯೂ ಟು ಪೇ ಥ್ರೂ ಇ ಪೇ ಟ್ಯಾಕ್ಸ್ ಅಂತ ನಮಗೆ ಇಲ್ಲಿ ಬಟನ್ ಆಕ್ಟಿವೇಟ್ ಆಗುತ್ತೆ. ನಾವೇನು ಮಾಡಬೇಕು, ಒನ್ಸ್ ಅಗೈನ್ ನಮ್ಮ ಪ್ಯಾನ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು, ಮೊಬೈಲ್ ಫೋನ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು. ಮೊಬೈಲ್ ಫೋನ್ ನಂಬರ್ ಮತ್ತು ಪ್ಯಾನ್ ನಂಬರ್ನ ಎಂಟರ್ ಮಾಡಿದ್ರೆ ನಮಗೆ ನಮ್ಮ ಫೋನ್ ನಂಬರ್ಗೆ 15 ನಿಮಿಷದ ಒಳಗಾಗಿ ಒನ್ ಟೈಮ್ ಪಾಸ್ವರ್ಡ್ ಒ ಟಿ ಪಿ ಒಂದು ಬರುತ್ತೆ. ಓ ಟಿ ಪಿನ ನಾವು ಪ್ರೆಸ್ ಮಾಡಿಕೊಂಡು ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ಅಥವಾ ಗೂಗಲ್ ಪೇ ವ್ಯಾಲೆಟ್ಟು ಅಥವಾ ಫೋನ್ ಪೇ ಅಥವಾ ಯು ಪಿ ಐ ಐ ಡಿ ಮುಖಾಂತರ ಅಥವಾ ಇನ್ಯಾವುದೇ ರೀತಿಯ ವ್ಯಾಲೆಟ್ನ ಮುಖಾಂತರ ನೇರವಾಗಿ 1,000 ರೂಪಾಯಿಗಳ ಫೈನನ್ನು ಕಟ್ಟಬಹುದಾಗುತ್ತೆ. ಒಂದು ವೇಳೆ ನೀವೀಗಾಗಲೇ ಲಿಂಕ್ ಮಾಡಿಲ್ಲ ಅಂತಂದರೆ ಏನು, ಲಿಂಕ್ ಮಾಡಿಲ್ಲ ಅಂದರೆ 1,000 ರೂಪಾಯಿ ಫೈನನ್ನು ಖಂಡಿತವಾಗ್ಲೂ ಕೂಡ ಕಟ್ಟಲೇಬೇಕು. ಲಿಂಕ್ ಮಾಡಿದರೆ ಯಾವುದೇ ಸಮಸ್ಯೆ ಇಲ್ಲ. ಲಿಂಕ್ ಮಾಡಿಲ್ಲ ಅಂದರೆ ಮಾರ್ಚ್ 31ರ ನಂತರದಲ್ಲಿ ಪ್ರಾಬಬಲಿ ಎಕ್ಸ್ಟೆನ್ಷನ್ ಕೊಡಬಹುದಾ? ಮೇ ಬಿ ಎಸ್ ಆರ್ ಮೇ ನಾಟ್ ಬಿ. ಕೆಲವರು 10,000 ರೂಪಾಯಿ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಭಾಳ ಜನ ಇನ್ನೂ ಮಾಡಿಲ್ಲ. ಸುಮಾರು ಜನಕ್ಕೆ 9 ತಿಂಗಳ ಕಾಲಾವಕಾಶದ ಬಗ್ಗೆ ಮಾಹಿತಿನೇ ಇರಲಿಲ್ಲ, ಸುಮಾರು ಜನಕ್ಕೆ ಮಾಹಿತಿಯ ಕೊರತೆ ಬಹಳ ದೊಡ್ಡ ಮಟ್ಟದಲ್ಲಿತ್ತು. ಹಾಗಾಗಿ ಒಂದು ವೇಳೆ ಏನಾದರೂ ಟೈಮ್ ಕೊಡಲಿಲ್ಲ ಅಂತಾದರೆ ಏನು ಮಾಡಬಹುದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಬಹಳ ಸಿಂಪಲ್ ಪ್ರೊಸೀಜರು, ನಮ್ಮ ಮೊಬೈಲ್ ಫೋನ್ ಮೂಲಕ ಕೂಡ ಇದನ್ನು ಮಾಡ್ಕೊಳ್ಬೋದು. ಇನ್ಕಮ್ ಟ್ಯಾಕ್ಸ್ನ ಪೋರ್ಟಲ್ಗೆ ಲಾಗಿನ್ ಮಾಡೋದು ಮತ್ತು ಆಧಾರ್ ಕಾರ್ಡ್ ನಂಬರು ಅದರ ಮೇಲೆ ಪ್ಯಾನ್ ಕಾರ್ಡ್ ನಂಬರು ಎರಡನ್ನೂ ನಾವು ಹಾಕಿ ವ್ಯಾಲಿಡೇಟ್ ಮಾಡಿದ್ರೆ ಆಯಿತು. ಒಂದು ವೇಳೆ ನಾವು ಕಟ್ಟಿಲ್ಲ ಅಂತಂದರೆ ಪೇ ಇ ಟ್ಯಾಕ್ಸ್ ಅಂತ ಬರುತ್ತೆ, ಇಲ್ಲಿ ನೋಡಿ ಬರೆದಿದ್ದಾರೆ. ಡೆಬಿಟ್ ಕಾರ್ಡ್ ಮೂಲಕ ಕೂಡ ಕಟ್ಬೋದು ಅಥವಾ ಓವರ್ ದಿ ಕೌಂಟರ್, ಇದು ಬಹಳ ಇಂಪಾರ್ಟೆಂಟು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಹಲವು ಬ್ಯಾಂಕ್ಗಳ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿದೆ, ಅದು ಆಕ್ಸಿಸ್ ಬ್ಯಾಂಕು, ಐ ಸಿ ಐ ಸಿ ಐ ಬ್ಯಾಂಕು, ಎಚ್ ಡಿ ಎಫ್ ಸಿ ಬ್ಯಾಂಕು, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಹೀಗೆ 10ಕ್ಕಿಂತ ಹೆಚ್ಚು ಬ್ಯಾಂಕ್ಗಳ ಜೊತೆಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದೆ. ಆ ಬ್ಯಾಂಕ್ಗಳ ಮೂಲಕ ಕೂಡ ನಾವು ಫೈನ್ ಕಟ್ಟಬಹುದಾಗುತ್ತೆ, ಅಥವಾ ನೆಫ್ಟ್ ಮತ್ತು ಆರ್ ಟಿ ಜಿ ಎಸ್ ಈ ಎರಡರ ಮುಖಾಂತರವೂ ಕೂಡ ನಾವು ಫೈನು ಕಟ್ಟಬಹುದಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದೀಸ್ ಬ್ಯಾಂಕ್ಸ್ ಅಂತ ಕೊಟ್ಟಿದ್ದಾರೆ, ಆಕ್ಸಿಸ್ ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕೆನರಾ ಬ್ಯಾಂಕು, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಸಿಟಿ ಯೂನಿಯನ್ ಬ್ಯಾಂಕು, ಫೆಡರಲ್ ಬ್ಯಾಂಕು, ಐ ಸಿ ಐ ಸಿ ಐ ಬ್ಯಾಂಕು, ಹೀಗೆ ಸಿಕ್ಕಾಪಟ್ಟೆ. ನನ್ನ ಪ್ರಕಾರ 15-20ಕ್ಕಿಂತ ಹೆಚ್ಚು ಬ್ಯಾಂಕ್ಗಳು ನಮಗೋಸ್ಕರ ಕೆಲಸವನ್ನು ಮಾಡ್ತವೆ. ವಿ ಕ್ಯಾನ್ ಗೋ ಅಹೆಡ್ ಆ್ಯಂಡ್ ಪೇ ದಿ ಫೈನ್, ಅದನ್ನು ಮಾಡ್ಬೋದು. ಮತ್ತು ಆಧಾರ್ ಮತ್ತು ಪ್ಯಾನ್ನ ಲಿಂಕ್ನ ನಾವು ಮಾಡ್ಕೊಳ್ಬೋದು ರಚನೆ.